ಇವರು ಯಾರೋ ಗದಗಿಂದ ಒಬ್ರು ಇದನ್ನ ಗದಗಿಂದನ ನಂಜನಗೂಡು ಸರ್ ನಂಜನಗೂಡು ಇದನ್ನ ತಂದಿದ್ರು ಬಟ್ ಅವ್ರದ್ದು ಇನ್ನೂ ನನ್ನ ಕೈ ಕೊಟ್ಟಿರ್ಲಿಲ್ಲ ನಾನು ಎಲ್ಲರೂ ಪುಸ್ತಕ ಕೊಟ್ಟಿದ್ದೆ ಒಂದು ಸಿದ್ದೇಶ್ವರ ಸ್ವಾಮಿ ಪುಸ್ತಕ ಕೊಟ್ಟೆ ಅವ್ರಿಗೆ ವಾಪಸ್ ಬಂದ್ರು ಸರ್ ಏನ್ ಕೂತ ಪವಾಡ ಅಂತಿದ್ರು ನನ್ಗೂ ಗೊತ್ತಿರಲಿಲ್ಲ ಬಂಧುಗಳೇ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜ್ಞಾನಾಶ್ರಮದ ಗೃಹ ಪ್ರವೇಶ ನಿರ್ವಿಘ್ನವಾಗಿ ನೆರವೇರಿದೆ ಅಲ್ಲೊಂದು ವಿಚಿತ್ರ ನಡೀತು ನೋಡಿ ನಾನಾ ಜಿಲ್ಲೆಗಳಿಂದ ರಾಜ್ಯದ ಅನೇಕ ಕಡೆಯಿಂದ ಪ್ರೀತಿಯ ಆಧ್ಯಾತ್ಮ ಬಂಧುಗಳು ಬಂದಿದ್ದರು ಒಬ್ಬರು ಸಿದ್ದೇಶ್ವರ ಸ್ವಾಮೀಜಿಯವರು ಫೋಟೋ ತಂದಿದ್ದಾರೆ ಬಟ್ ನನಗೆ ಗೊತ್ತಿಲ್ಲ ನಾನು ಬಂದವರಿಗೆಲ್ಲ ಒಂದೊಂದು ಪುಸ್ತಕವನ್ನು ಕೊಡ್ತಾ ಇದ್ದೆ ಅವರಿಗೆ ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರವಚನ ಮಾಲಿಕೆಯನ್ನು ಕೊಟ್ಟೆ ಆದರೆ ಅವರು ನನಗೆ ಕೊಡಲಿಕ್ಕೆ ತಂದಿರೋ ಫೋಟೋ ಕೂಡ ಸಿದ್ದೇಶ್ವರ ಸ್ವಾಮೀಜಿದೇ ಆಗಿತ್ತು ಅವರು ಸರ್ ಇದೇನು ಸರ್ ಪವಾಡ ನನಗೆ ಗೊತ್ತಿಲ್ಲ ಅವ್ರು ಯಾವ ಫೋಟೋ ತಂದಿದ್ದಾರೆ ಅಂತ ಆದರೆ ನನಗೇನೋ ಒಂದು ಸಂಕಲ್ಪ ಬಂತು ಎಲ್ರಿಗೂ ಒಂದೊಂದು ಪುಸ್ತಕ ಕೊಡೋ ಥರ ಅವರಿಗೆ ನಾನು ಹುಡುಕಿ ಒಂದು ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕ ಕೊಟ್ಟೆ ಆಮೇಲೆ ಅವರಿಗೆ ಬಹಳ ಸಂತೋಷ ಆಯಿತು ಈಗ ನೀವೇನು ನೋಡ್ತಿದ್ದೀರಲ್ಲ ಒಂದು ಹೆಣ್ಮಗಳು ತಂದಿದ್ದಂತಹ ಒಂದು ಉಡುಗೊರೆ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರೊಳಗಡೆ ಇದ್ದಿದ್ದು ಭಗವದ್ಗೀತೆ ನೋಡಿ ಎಷ್ಟೇಷ್ಟು ಚಿಕ್ಕದಿದೆ 700 ಶ್ಲೋಕದ ಭಗವದ್ಗೀತೆಯನ್ನು ಪುಟ್ಟದಾಗಿ ಆ 700 ಶ್ಲೋಕವನ್ನು ಒಂದು ಪುಟ್ಟ ಪುಸ್ತಕದಲ್ಲಿ ಬಂಧಿಸಲಾಗಿದೆ ಕೇವಲ ಶ್ಲೋಕಗಳು ಮಾತ್ರ ನನಗೆ ಬಹಳ ಖುಷಿಯಾಯಿತು ಇನ್ನೂ ಅನೇಕ ಜನ ಬಂದು ತಮ್ಮ ಕೈಲಾದ ಸೇವೆಯನ್ನು ಮಾಡಿದ್ರು ತಮ್ಮ ಆಶ್ರಮ ಅಂದುಕೊಂಡು ಸೇವೆ ಮಾಡಿದ್ರು ಬಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತಿದ್ದು ಹೋದರು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು